ಜನಗಳು ಕೇಳ್ಬೇಕಲ್ವಾ, ನಂತರ ಸ್ಮೈಲ್ ಕೊಡ್ತಾರೆ ತಂಬಾಕು ಸೇವನೆ ತಪ್ಪು ಅಂತ. ನಿನ್ ಎದುರಿಸ್ಬೇಕು ಅಂತ ನಾನು ಹೇಳ್ತಾ ಇಲ್ಲ, ಆಯ್ತು ಸರ್ ನಾನು ಬಿಡ್ತೀನಿ ಅಂತಾರೆ. ತಂಬಾಕು ಇಂದಾನು ಬರುತ್ತಲ್ವಾ, ಅದನ್ನ ನಿಷೇಧ ಮಾಡೋದಕ್ಕೇನಾದ್ರೂ? ನಾವು ನಾವೆಲ್ಲ ಈಗ ಆಂಟಿ ಟೊಬ್ಯಾಕೋ ಪ್ರೋಗ್ರಾಮ್ ಅಂತ ಮಾಡಿಕೊಂಡು ಕೆಲವು ಸ್ಕೂಲ್ಗಳಿಗೆ ಕಾಲೇಜ್ಗಳಿಗೆಲ್ಲ ಹೋದಾಗೆಲ್ಲ ನಾವು ಹೇಳ್ತಿರ್ತೀವಿ, ನಮ್ಮದು ಕ್ಯಾನ್ಸರ್ ಡಿಟೆಕ್ಷನ್ ಪ್ರೋಗ್ರಾಮ್ಗಳನ್ನು ನಾವು ಹೇಳ್ತಿರ್ತೀವಿ ತಂಬಾಕು ಸೇವನೆ ತಪ್ಪು ಅಂತ. ಜನಗಳು ಕೇಳಬೇಕಲ್ವಾ, ನಾವು ಹೇಳ್ತೀವಲ್ವಾ, ಹೇಳಿದ್ರು ನಾವು ಎಷ್ಟು ಹೇಳಿದ್ರು ಜನಗಳು, ನಾನು ಜನರಲ್ಲಿ ನಾನು ನಮ್ಮ ವರ್ಕರ್ಸ್ಗಳು ಬರ್ತಿರ್ತಾರೆ ನಾವು ಕೆಲಸ ಮಾಡ್ಬೇಕಾದ್ರೆ ನೋಡ್ತಿರ್ತೀವಲ್ಲ ಈ ನಾರ್ತ್ ಇಂಡಿಯನ್ಸ್ ಯಾರು ವರ್ಕರ್ಸ್ ಬಂದಾಗ ನಾನು ಹೇಳ್ತಿರ್ತೀನಿ, ಅವ್ರು ಇಟ್ಕೊಂಡಿರ್ತಾರೆ, ನಾನು ಹೇಳ್ತೀನಿ ನೋಡಪ್ಪ ಇಟ್ಕೋಬಾರ್ದು ಅಂತ ಹೇಳ್ತೀನಿ, ಅವರು ಒಂಥರ ಸ್ಮೈಲ್ ಕೊಡ್ತಾರೆ. ನಾನು ಹೇಳ್ತೀನಿ ನಾನು ನೋಡಪ್ಪ ನಿನಗೆ ಎದುರಿಸ್ಬೇಕು ಅಂತ ನಾನು ಹೇಳ್ತಾ ಇಲ್ಲ, ನಾನು ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನಾವು ಕೆಲವು ಪೇಷಂಟ್ಗಳು ನೋಡ್ತೀವಿ, ನಿಮಗೆ ಅವೇರ್ನೆಸ್ ಇರೋಲ್ಲ, ನಿಮ್ಮ ನೋವಾಗೋದಿಲ್ಲ, ಈಗ ನೋವಾಗದೆ ಇರೋದ್ರಿಂದ ನಿಮ್ಗೆ ಗೊತ್ತಾಗಲ್ಲ, ಆಮೇಲೆ ಕೊನೆಗೆ ಬರಬೇಕಾದ್ರೆ ಅಡ್ವಾನ್ಸ್ ಡಿಸೀಸಲ್ಲಿ ಬರ್ತೀರಿ, ಅವಾಗ ಏನು ಮಾಡೋಕ್ಕಾಗಲ್ಲ, ಈ ಇದನ್ನೇ ತೆಗಿಬೇಕಾಗತ್ತೆ, ಈ ಮ್ಯಾಂಡಿ ಬಲೆ ತೆಗಿಬೇಕಾಗತ್ತೆ ಅಂತೆಲ್ಲ ಹೇಳಿದಾಗ ಕೆಲವೊಂದು ಫೋಟೋಗಳು ಇಟ್ಕೊಂಡಿರ್ತೀವಿ ನಾವು ಆಪ್ರೇಷನ್ ಮಾಡಿದ್ದಲ್ಲೂ ಅಥವಾ ಇದನ್ನು ಅವ್ರು ತೋರಿಸಿದಾಗ ಆಯ್ತು ಸರ್ ನಾನು ಬಿಡ್ತೀನಿ ಅಂತಾರೆ. ಎಷ್ಟು ಜನ ಬಿಡ್ತಾರೋ ಗೊತ್ತಿಲ್ಲ, ಬಟ್ ನಾನು ನನಗೆ ಗೊತ್ತಾದಂಗೆ ನಾವು ಅವೇರ್ನೆಸ್ ಹೇಳ್ತಾ ಇರ್ತೀವಿ.